ನಮಸ್ಕಾರ 24x7 ಕರ್ನಾಟಕ.com ಗೆ ಸ್ವಾಗತ ಸುಸ್ವಾಗತ ವಿದ್ಯುತ್ತಿನ್. ನಾವು ಈಗ ಭೇಟಿ ಮಾಡಲು ಬಂದಿರುವಂಥದ್ದು ಮಾಗಡಿ ತಾಲೂಕು ಮೋಟ್ಗನಹಳ್ಳಿ ಗ್ರಾಮ ಪಂಚಾಯತಿ ಲೇಡಿ ಕ್ಯಾಂಡಿಡೇಟನ್ನು ಬನ್ನಿ. ಅವರೊಬ್ಬರು ಗೃಹಿಣಿಯಾಗಿ ಇಟ್ಕೊಂಡು ಇಲೆಕ್ಷನ್ ಇದೆ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದಾರೆ. ಅವ್ರ ಕುರಿತು ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಅಮ್ಮ. ನಿಮ್ಮ ಹೆಸರು ಅಮ್ಮ? ಈರಮ್ಮ. ಅಂತ ಯಾವ ಗ್ರಾಮ ಪಂಚಾಯತಿಯಿಂದ ನೀವು ಗೆದ್ದು ಮೆಂಬರ್ ಆಗಿರುವಂಥದ್ದು? ಮೋಟ್ಗನಹಳ್ಳಿ ಮೋಟ್ಗನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿರುವಂಥದ್ದು. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಮುತ್ತರಾಜ್. ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರೋದು ಸರ್? ಮೋಟ್ಗನಹಳ್ಳಿ ಗ್ರಾಮ ಪಂಚಾಯತಿ. ನಿಮ್ಮ ಶ್ರೀಮತಿಯವರು? ಮೋಟ್ಗನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿ. ಸರ್ ಮೇಡಮ್ ಅವರು ಇದೆ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದಾರೆ, ಏನು ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ನಿಮಗೆ ವ್ಯವಸ್ಥೆ ಅದೇ ಪಂಚಾಯತಿನ ನೀರು ಅದು ಇದು ಬರೋದು ಕಸ ಮಾಡಿಸೋದು ಪೈಪ್ ಲೈನ್ ಅಂತೇಳಿ ಚರಂಡಿ ಅಭಿವೃದ್ಧಿ ಈಗ ಅವರು ಬಾತ್ರೂಮ್ ಕಸ ಮಾಡಿಸೋದು ರೋಡ್ ಮಾಡಿಸ್ತಾರೆ ರೋಡ್ ಕಸ ಮಾಡಿಸಿದ್ವಿ. ಹಾಂ ಎಷ್ಟು ಕಸ ಮಾಡಿಸಿದ್ವಿ ಸರ್? ನೀವು ಗೆದ್ದಂಥ ಸಂದರ್ಭದಲ್ಲಿ ಎಷ್ಟು ಟೋಟಲ್ ಲೋಟ್ ಬಂದಿತ್ತು ಸರ್ ಮೇಡಮ್ಗೆ? ಹೇಳಿ ಮೇಡಮ್ಗೆ ಎಷ್ಟು ಟೋಟಲ್ ಲೋಟ್ ಬಂದಿತ್ತು ಸರ್? ಓಟಾ 480 ಬಂದಿತ್ತು. 480 ಓಟ್ ಬಂದಿತ್ತು ಸರ್. 1000 ಓಟಲ್ಲಿ ಮೂರು ಪಕ್ಷ ನಿಂತಿದ್ವಿ. ನಮಗೆ 480 ಓಟ್. 480 ಓಟ್ ಬಂದಿದ್ದು. ಎಷ್ಟು ಲೀಡಿಂಗ್ ಓಟಿಂದ ಗೆದ್ದರು ಸರ್? 60 ಓಟ. 60 ಓಟಿಂದ ಗೆದ್ದಿದ್ದಾರೆ ಮೇಡಮ್. ಸರ್ ಈಗ ಮೂರುವರೆ ವರ್ಷ ಅವಧಿ ಕಳೆದಿದ್ದಾರೆ ಮೇಡಮ್ ಈಗ ಗ್ರಾಮ ಪಂಚಾಯತಿ ಮೂರುವರೆ ವರ್ಷ. ಈ ಅವಧಿಲಿ ಏನು ಕೆಲಸ ಕಾರ್ಯಗಳು ಮಾಡಿಸ್ಕೊಟ್ಟಿದ್ದಾರೆ ಸರ್ ನಿಮ್ಮ ಗ್ರಾಮದಲ್ಲಿ? ಮನೆ ಹಾಕ್ಬೋದು, ಶೌಚಾಲಯ, ಮನೆಗಳು ನೋಡಿ ಒಂದು 8 ಮನೆ ಮಾಡಿಸ್ಕೊಟ್ಟಿದ್ವಿ. 8 ಮನೆ ಒಂದು 40-30 ತನಕ ಬಾತ್ರೂಮ್ ಮಾಡಿಸ್ಕೊಟ್ಟಿದ್ವಿ. ರೋಡ್ ಕೆಲಸ ಮಾಡಿಸಿದ್ವಿ. ಬಾತ್ರೂಮ್ ಚರಂಡಿ ಕೆಲಸಗಳು ಮಾಡಿಸಿದ್ದೀನಿ. ಬಂದಿದ್ದು ಪಂಚಾಯತಿ ಏನೇನು ಸೌಲಭ್ಯ ಬರ್ತದೋ ಅದೆಲ್ಲ ಮಾಡಿಸ್ಕೊಟ್ಟಿದ್ವಿ. ನೀರಿಗೆ ಅನುಕೂಲ ಮಾಡಿಸ್ಕೊಡ್ತಾ ಇದ್ವಿ. ಸಿಸ್ಟಮ್ಗಳು ಇನ್ನ ಒಂದೂವರೆ ವರ್ಷ ಅವಧಿ ಇದೆ. ಇನ್ನೂ ಒಂದೂವರೆ ವರ್ಷ ಅವಧಿಲಿ ಇನ್ನು ಏನು ಅಭಿವೃದ್ಧಿಗಳನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ಕಾರದಿಂದ? ಯಾವ ಅಭಿವೃದ್ಧಿ ಮತ್ತೆ ಕಸಗಳು ಬಂದಿದ್ನ ಮಾಡಿಸ್ತೀವಿ ಸರ್. ಅದೇ ಏನೇನು ಅಂದ್ರೆ ಇಂಥದ್ದು ಸರ್ ಏನು ಮಾಡಿಸ್ಬೇಕು ಅಂತ ಅನಿಸಿಕೆಗಳು ಇಟ್ಕೊಂಡಿದ್ದೀರ ಸರ್? ನೀರು ಈ ಊರಲ್ಲಿ ನೀರಿಂದು ಸೌಲಭ್ಯ ಜಾಸ್ತಿ, ನೀರಿನ ಕೊರತೆ ಇರ್ಬೋದು, ವಿದ್ಯುತ್ ಇರ್ಬೋದು, ಏನು ನಿಮ್ಮ ಊರಲ್ಲಿ ಏನು ಕೊರತೆ ಇದ್ರು ಹೇಳಿ ಸರ್. ಈಗ ಇವಾಗ ಕಂಬ ಹಾಕಿಸು ಅಂತಾರೆ, ಅದನ್ನ ಹಾಕಿಸ್ತೀವಿ. ಇದು ನೀರಿಂದು ಇವಾಗ ಒಂದು ಬೋರ ಹೊಸದಾಗ ಹಾಕ್ಸಿದ್ವಿ, ಅದನ್ನ ವಾಟರ್ ಲೈನ್ ಮಾಡಿಸಿ ಪೈಪ್ ಲೈನ್ ಮಾಡಿಸಿ ನೀರು ಬಿಡ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಸರ್. ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಮೊದಲ ಬಾರಿ ರಾಜಕೀಯಕ್ಕೆ ಬಂದಿದ್ದೆ ರಾಜಕೀಯದಲ್ಲಿ ಇದ್ರ ಸರ್? ಇಲ್ಲ, ನಮ್ಮಲ್ಲಿ ನಮ್ಮ ದಡಪಾರ ಇದ್ರು ಅವರು, ಆದ್ಮೇಲೆ ನಾವು ಮಧ್ಯ ಹೋಗಿರ್ಲಿಲ್ಲ. ಈಗ ಊರು ಜನ ಗ್ರಾಮದವರೆಲ್ಲ ನೀವು ನಿಂತ್ಕೊಳ್ಳಿ ಅಂತ ಹೇಳಿ ನಮಗೆ ಪಟ್ಟಿ ನಿಲ್ಲಿಸಿದ್ರು, ಗೆಲ್ಸಿದ್ರು. ಇದೇ ಥರ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಆಸೆ ಏನಾದ್ರು ಇಟ್ಕೊಂಡಿದ್ದೀರ ಸರ್? ಸರ್ ಏನೋ ಜನ ಸೌಕರ್ಯ ಮಾಡಿರೋದು ಬೆಂಬಲ ಕೊಟ್ಟರೆ ನಿಂತ್ಕೋಬೇಕು. ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಇದ್ದಾರೆ ಸರ್ ರಾಜಕೀಯದಲ್ಲಿ? ಮಾದೇವಯ್ಯ ಅಂತ. ಅವ್ರ ಹೆಸರು ಮಾದೇವಯ್ಯ ಅಂತ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವರು ನಾವು ಸುಮ್ಮನೆ ಇದ್ದ ಆರಾಮ ಮಾಡ್ಕೊಂಡು ಇದು ಮಾಡ್ಕೊಂಡು ಜನ ಅಳ್ಗೂಡ್ಕೊಂಡು ಇದ್ದಕ್ಕೆ ಅವರು ನೋಡಿದ್ರು ಇವರು ನಮ್ಮ ರಾಜಕೀಯಕ್ಕೆ ಹಾಕಟ್ರೆ ಗೆಲ್ತಾರೆ, ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ತಾರೆ, ಬಡವರಾದ್ರೂ ಅವರು ಅಂತೇಳಿ ಕರ್ಕೊಂಡು ಅವರು ಗೆಲ್ಸಿದ್ದಾರೆ. ಅವರೇ ಸಿಂಡಿಕೇಟ್ ಹಾಕೊಂಡು ಅವ್ರು ಗೆಲ್ಸಿದ್ದಾರೆ ಸರ್. ಈಗ ನಿಮ್ಮ ಊರಿನ ಜನರು ಮೇಡಮ್ಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಸರ್, ಗೆಲ್ಸಿದ್ದಾರೆ. ಆ ಊರಿನ ಜನರಿಗೆ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಅವರೆಲ್ಲ ಕೃತಜ್ಞತೆ ಸಲ್ಲಿಸ್ಬೇಕು. ಅವ್ರಿಗೆ ಕೃತಜ್ಞತೆಗಳು ಸಲ್ಲಿಸೋಕೆ ಇಷ್ಟಪಡ್ತೀರಾ? ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನೀವು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರಾ? ಇದೇ ಥರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ. ಧನ್ಯವಾದ.